ಒಂದು ಕಳೆದ 2-3 ದಿನದ ಹಿಂದೆ ಏನೆಲ್ಲ ಘಟನೆಗಳಾಗಿವೆ ಅನ್ನೋದು ತಮಗೆ ಗೊತ್ತಿರುವಂಥ ವಿಚಾರ. ದೇವಾಡಿಗ ಸಮಾಜಕ್ಕೆ ಸಂಬಂಧಪಟ್ಟಿರೋದು ಅನುದಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳು ಸ್ಪಷ್ಟವಾಗಿತ್ತು. ನಾವು ಸ್ಪಷ್ಟೀಕರಣವನ್ನು ಕೊಟ್ಟಿದ್ವಿ. ನೋಡಿ, ಅದು ಕೊನೆಯಲ್ಲಿ ಬಂದಿರುವಂಥದ್ದು ಕೇವಲ ದೇವಾಡಿಗರಿಗೆ ಮಾತ್ರ ಅಲ್ಲ, ಒಂದು 25 ಕೋಟಿ ಅನುದಾನ ಬಂದಿತ್ತು. ಅದು ಕೇವಲ ಒಂದು ಇಲಾಖೆಯ ಆದೇಶ ಪ್ರತಿಯಷ್ಟೇ, ಅದಕ್ಕೆ ಯಾವುದೇ ಕಾರಣಕ್ಕೂ ಫಿನಾನ್ಸ್ ಅಪ್ರೂವಲ್ ಆಗಲಿಲ್ಲ ಅನ್ನೋದನ್ನು ನಾವು ಕಡಖಂಡಿತವಾಗಿ ನಾವು ಹೇಳಿದ್ದೇವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ವಾಪಸ್ ಅವರು ಪತ್ರಿಕಾಗೋಷ್ಠಿ ಮಾಡಿದಾಗ ಅವರು ಅದಕ್ಕೆ ಯಾವುದೇ ಸಮಜಾಯಿಸಿ ಕೊಡಲಿಲ್ಲ. ನಾನು ಕ್ವಶನ್ ಕೇಳಿರೋದು ಒಂದೇ ಅವರಿಗೆ, ಏನು ಕೇಳಿರೋದು ಅಂತ ಹೇಳಿದರೆ, ನಿಮಗೆ ಫಿನಾನ್ಸ್ ಅಪ್ರೂವಲ್ ಆಗಿದೆ ಇಲ್ವಾ, ಅದು ನಮ್ಮ ಪ್ರತಿಕರಣ ಕೊಡಿ. ಫಿನಾನ್ಸ್ ಅಪ್ರೂವಲ್ ಆಗಿದ್ದಿದ್ರೆ, ಯಾರಾದರೂ ತಡೆ ಹಿಡಿದಿದ್ರೆ ಅದು ನಾವು ಒಪ್ಕೊಳ್ತೇವೆ ಅನ್ನೋದನ್ನು ನಾವು ಹೇಳಿದ್ದೀವಿ. ಅವರು ಅದಕ್ಕೆ ಉತ್ತರ ಕೊಡದೆ ಅವರು ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕಂತ ಹೇಳಿದ್ರೆ ವೈಯಕ್ತಿಕ ಟೀಕೆ ಮಾಡೋದು ಸಹಜ. ಈಗ ಫಸ್ಟ್ ಆಫ್ ಆಲ್, ಬಿ ಜೆ ಪಿ ಅವರಿಗೆ ದೇವಾಡಿಗರು ನೆನಪು ಬಂದಿರುವಂಥದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಅವರು ದೇವಾಡಿಗೆ ಸಮಾವೇಶ ಮಾಡೋದು, ಮತ್ತು ದೇವಾಡಿಗರ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು, ಅವ್ರಿಗೆ ಬಾಕಿ ಸಮಯದಲ್ಲಿ ಅವ್ರಿಗೆ ಬರುವುದಿಲ್ಲ. ಯಾಕಂತೇಳಿ ಎಂ ಪಿ ಅವರು 3 ಸಲ ಎಂ ಪಿ ಆಗಿದ್ರಿ ಈಗ ಆಲ್ರೆಡಿ. ಇವರು ಅವ್ರು ಇದುವರೆಗೂ ದೇವಾಡಿಗರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಅನುದಾನಗಳನ್ನು ಕೊಡಲಿಲ್ಲ. ಇಷ್ಟು ವರ್ಷ ಅವರಿಗೆ ದೇವಾಡಿಗರಿಗೆ ಅನುದಾನ ಕೊಡಬೇಕು, ಅವ್ರಿಗೆ ಒಂದು ಕಟ್ಟಡ ಮಾಡಿಕೊಡಬೇಕು ಅನ್ನೋದು ತಲೆಗೆ ಬರಲಿಲ್ಲ. ಬಟ್ ಈ ವರ್ಷ ಅವರಿಗೆ ಟೈಟ್ ಆಗಿದೆ. ಯಾಕಂತ ಹೇಳಿದ್ರೆ ಈಶ್ವರಪ್ಪನವರು ನಿಂತ್ಕೊಂಡಿದ್ದಾರೆ, 1-2 ಲಕ್ಷ ವೋಟ್ ಅಂತೂ ಗ್ಯಾರಂಟಿ ಅವ್ರು ತೆಗಿತಾರೆ ಅನ್ನೋ ತಲೆಯಲ್ಲಿ ಉಂಟು ಅವರಿಗೆ. ಆ ಕಾರಣಕ್ಕೋಸ್ಕರ ಬೈಂದೂರು ಕ್ಷೇತ್ರದ ದೇವಾಡಿಗರ ಬಗ್ಗೆ ಅವರಿಗೆ ಕಾಳಜಿ ಇದ್ದಕ್ಕಿದ್ದಂಗೆ ಬಂದುಬಿಟ್ಟಿದೆ. ದೇವಾಡಿಗರಿಗೆ ಮಾತ್ರ ಅಲ್ಲ, ಎಲ್ಲ ಹಿಂದುಳಿದ ವರ್ಗದವ್ರ ಬಗ್ಗೆ ಕೂಡ ಕಾಳಜಿ ತುಂಬ ಆಗಿದೆ ಅವರಿಗೀಗ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಾತಿದು ಕಾಳಜಿಗಳು ಬರ್ತವೆ ಅವರಿಗೆ, ನಿಮ್ಗೆ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ. ಮತ್ತು ನನಗೆ ವೈಯಕ್ತಿಕವಾಗಿ ನನ್ನ ಹೆಸರನ್ನು ಹೇಳಿ ಪ್ರಿಯದರ್ಶಿನಿ ಅವರು 1-2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಪ್ರಥಮವಾಗಿ ಅವರಿಗೆ, ಮತ್ತು ನಾನು ಹೇಳಿದೆ ಮೊನ್ನೆ, ಕಾಮನ್ ಸೆನ್ಸ್ ಅಂತ ಹೇಳಿದ್ರೆ ಅವರಿಗೆ ಎಲ್ಲದರಲ್ಲೂ ತಿಳುವಳಿಕೆ ಇಲ್ಲ ಅಂತೇಳಿ ಅಲ್ಲ, ಅವರಿಗೆ ಅನುದಾನದ ಬಗ್ಗೆ ತಿಳುವಳಿಕೆ ಇಲ್ಲ, ನಿಮಗೆ ಸೆನ್ಸ್ ಇಲ್ಲ ಅಂತ ಹೇಳಿರುವಂಥದ್ದು. ಈಗ ನಾನು ಹೇಳ್ತಾ ಇದ್ದೇನೆ ಆ್ಯಕ್ಚುಲಿ ಅವರಿಗೆ, ಅವರಿಗೆ ಈ ಗೆಸ್ಟ್ ಲೆಕ್ಚರ್ ಬಗ್ಗೆನೂ ಕೂಡ ಅವ್ರಿಗೆ ತಿಳುವಳಿಕೆ ಇಲ್ಲ ಖಂಡಿತವಾಗಿ. ಕಾಮನ್ ಸೆನ್ಸ್ ಅಂತೇಳಿ ಹೇಳಿದ್ರೆ ಅವರಿಗೆ ಸಿಟ್ಟು ಬರ್ತದೆ. ಯಾಕಂದರೆ ನಾವು ಅವ್ರಿಗೆ ಹೇಳ್ತೇನೆ, ಅವ್ರಿಗೆ ತಿಳುವಳಿಕೆ ಇಲ್ಲ, ಅವ್ರು ತಿಳ್ಕೊಳ್ಳಿ ಅಂತೇಳ್ಬಿಟ್ಟು. ನೋಡಿ, ಸರ್ಕಾರಿ ನೌಕರರು ಯಾವ ರಾಜಕೀಯ ಚಟುವಟಿಕೆಗಳು ಭಾಗವಹಿಸಬಾರ್ದು, ಇದು ಕಡ್ಡಾಯ ಕಟ್ಟಪ್ಪಣೆ ಇದು. ಯಾಕಂತ ಹೇಳಿದ್ರೆ ಅವರಿಗೆ ಚುನಾವಣೆ ಕರ್ತವ್ಯ ಇರ್ತದೆ, ಆ ಕಾರಣಕ್ಕೋಸ್ಕರ ಅವರು ಪಾರದರ್ಶಕವಾಗಿರಬೇಕು, ಸರ್ಕಾರದ ಭಾಗವಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅವರಿಗೆ. ಬಟ್ ನಾನು ಬಡಪಾಯಿ ಒಬ್ಬ ಗೆಸ್ಟ್ ಲೆಕ್ಚರರ್, ಅತಿಥಿ ಉಪನ್ಯಾಸಕರು, ನನಗೆ 6 ತಿಂಗಳು ಮಾತ್ರ ಕೆಲಸ. 6 ತಿಂಗಳು ನಾನು ಮನೆಗೆ ಇರೋದು, 6 ತಿಂಗಳು ನನಗೆ ಏನು ಕೆಲಸ ಇರುವುದಿಲ್ಲ. 6 ತಿಂಗಳು ಮಾತ್ರ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಬಟ್ ಆದರೂ ಕೆಲವೊಂದು ವಿಚಾರಗಳನ್ನು ನಾವು ಬೆಳಕಿಗೆ ತರ್ತೇನೆ ನಾನು. ಯಾಕಂತೇಳಿದ್ರೆ ಈ ವಿಚಾರವಾಗಿ ಸಾಕಷ್ಟು 15 ವರ್ಷದಿಂದ ನಾನು ರಾಜಕೀಯ ಮಾಡ್ತಿದ್ದೇನೆ, ಇದೆಲ್ಲ ಬಂದಿತ್ತು. ಇವ್ರದ್ದೇ ಸರ್ಕಾರ ಲಾಸ್ಟ್ ಇಯರ್ ಇರುವಾಗ ನನ್ನ ಬಗ್ಗೆ ತುಂಬ ಆಪಾದನೆಗಳನ್ನು ಮಾಡಿ ಕಮಿಷನ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾಗಿತ್ತು. ಆವಾಗ ನಾನು ಕಮಿಷನ್ರಿಂದ ಆದೇಶ ಪತ್ರ ತಗೊಂಡಿದ್ದೇನೆ. ಯಾಕಂದರೆ ಮತ್ತು ವಾಪಸ್ ಅವರೆಲ್ಲ ಹೋಗಿ ಮತ್ತು ಕಷ್ಟಪಡೋದು ಬೇಡ ಅಂದೇಳಿ ಅವರೀಗ ಇದನ್ನು ಕಳಿಸಿಕೊಡ್ತೇನೆ. ಈಗ ನಾನು ಅದು RT ಹಾಕಿ ತಗೊಂಡಿದ್ದೇನೆ. ಅದರ ನಂತರ ಯಾವುದೇ ಆದೇಶ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೇ ಸರ್ಕಾರದ ಅವ್ರದ್ದೇ ಕಮಿಷನ್ ಪ್ರದೀಪ್ ಅವರು ಇದನ್ನು ಕೊಟ್ಟಿರುವಂಥದ್ದು, ಆಯಿತಾ? ಒಂದು ಪ್ರತಿ ಇದನ್ನು ನಿಮಗೆ ನೀವು ಕೊಡ್ತೇನೆ, ನಾನು ಹ್ಯಾಂಡ್ ಓವರ್ ಮಾಡ್ತೇನೆ. ಒಂದು ಎರಡನೇದು, ಇವ್ರದ್ದೇ MLA ಮತ್ತು MP ಉತ್ತರ ಪ್ರದೇಶದಲ್ಲಿ UGC ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್, ಅದನ್ನು UGC ಅವರೇ ನಿಮಗೆ ಪೇಯ್ಡ್ ಸ್ಯಾಲ್ರಿ ಕೊಡ್ತೇವೆ ನಾವು, ಅಡ್ಡಿಲ್ಲ ನೀವು. ಹಾಗೆ ನೋಡಿ, MP MLA ಸುವಾರ್ ಲೆಕ್ಚರರ್ ಟೀಚರ್ಸ್ ಕ್ಯಾನ್ ಬಿ ಕಂಟಿನ್ಯೂ ವಿಲ್ ಬಿ ಪೇಯ್ಡ್ ಸ್ಯಾಲರಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿದೆ. ವೆಬ್ಸೈಟ್ನಲ್ಲಿ ದ ಪ್ರಿಂಟ್ ಮೀಡಿಯಾದಲ್ಲಿ ಲಭ್ಯ ಇದೆ. ಅವ್ರ ಹೆಸರು ಕೂಡ ಇದೆ ಅಲ್ಲಿ. MP ಅವರ ಹೆಸರು ಸತ್ಯಪಾಲ್ ಬಗೇಲ ಅಂತ ಹೇಳ್ಬಿಟ್ಟು ಹೆಸರು. ಅವರು BJP MP ಆಗಿದ್ದಾರೆ. ಈಗಲೂ ಕೂಡ ಟೀಚಿಂಗ್ ಮಾಡ್ತಾರೆ. ಈಗಲೂ ಕೂಡ ಅವರು ಸ್ಯಾಲರಿಯನ್ನು ಪಡ್ಕೊಳ್ತಾರೆ. ಇದು ಅವ್ರ ಗಮನಕ್ಕಿರಲಿ. ಯಾಕಂತೇಳಿದ್ರೆ ಹೊಟ್ಟೆಪಾಡಿಗೋಸ್ಕರ ಮಾಡೋದಕ್ಕೆ ಇದು ವೃತ್ತಿ ಮತ್ತು ಪ್ರವೃತ್ತಿ ಅಂತ ಒಂದಿರ್ತದೆ. ನನಗೆ ರಾಜಕೀಯ ಅನ್ನೋದು ವೃತ್ತಿ ಅಲ್ಲ. ರಾಜಕೀಯದಲ್ಲಿ 2 ರೀತಿ ಜನ ಇರ್ತಾರೆ, ಅದನ್ನೇ ಹೊಟ್ಟೆಪಾಡಿಗೋಸ್ಕರ ಮಾಡ್ಕೊಂಡಿರ್ತಾರೆ. ಬಟ್ ನಾನು ವೃತ್ತಿ ಬೇರೆ ಇಟ್ಕೊಂಡಿದ್ದೇನೆ, ಪ್ರವೃತ್ತಿಯನ್ನು ಬೇರೆ ಇಟ್ಕೊಂಡಿದ್ದೇನೆ ಅನ್ನೋದು ತಮಗೆ ಮಂದಟ್ಟು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯದರ್ಶಿನಿ ದೇವಾಡಿಗರು ಒಂದು ಪ್ರಶ್ನೆ ಮಾಡಿದರು, ಯಾವುದಂತ ಪತ್ರಿಕೆಯವರಿಗೆ ಕೂಡ ಗೊತ್ತಿದೆ, ಎಲ್ಲ ನಿನ್ನೆ ವಿಡಿಯೋ ಎಲ್ಲ ನೋಡಿದ್ದೇವೆ ನಾವು. ಏನು ಪ್ರಶ್ನೆ ಮಾಡಿದ್ರು ಅಂತ ಹೇಳಿದರೆ, ಗೌರಿ ದೇವಾಡಿಗರು ಹಿಂದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇರುವಾಗ ಏನು ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿದರು. ನಾನು ಹಿಂದೆ ತಾಲೂಕು ಪಂಚಾಯತ್ ಸದಸ್ಯ ಆಗುವ ಮೊದಲು ಒಂದು ಬಡ ಕುಟುಂಬದ ಒಂದು ಕೂಲಿ ಕಾರ್ಮಿಕರ ಮಗಳಾಗಿ ನಾನು ಕೂಡ ಕೂಲಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದವಳು. 2005 ನಮ್ಮನೆಗೆ ನನ್ನ ಮಾವ BJP ಮುಖಂಡ ರಾಮದೇವಾಡಿಗಂತ ದಿವಂಗತ ರಾಮದೇವಾಡಿಗರು ನಮ್ಮನೆಗೆ ಬಂದರು. ನನಗೆ ಆವಾಗ ರಾಜಕೀಯ ಏನಂತ ಕೂಡ ಗಂಧಗಾಳಿ ಕೂಡ ನನಗೆ ಗೊತ್ತಿರಲಿಲ್ಲ 2005. ಆವಾಗ ಮಗ ನೀನು ರಾಜಕೀಯಕ್ಕೆ ಬರಬೇಕು, ನೀನು ನಿಲ್ಲಬೇಕು, BJPಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಅಭ್ಯರ್ಥಿಯಾಗಿ ನಿಲ್ಲಬೇಕಂತ ಹೇಳಿದ್ರು. ನಾನು ಆಗೋದಿಲ್ಲ, ನನಗೆ ಏನು ಅರ್ಥನೇ ಆಗೋದಿಲ್ಲ ಅಂತೇಳಿ ಹೇಳಿದೆ. ಆವಾಗ ಆಯಿತು, ಇಲ್ಲ ಬರ ನಿಲ್ಲೇಬೇಕು ಅಂತೇಳಿ ನನಗೆ ನಿಲ್ಲಿಸಿದ್ರು, ಒತ್ತಾಯ ಮಾಡಿ ನಿಲ್ಲಿಸಿದರು. ನಿಲ್ಲಿಸಿದಾಗ ನಾನು ಆವಾಗ ಅಭ್ಯರ್ಥಿಯಾಗಿ ಗೆದ್ದೆ. 2005 ತಾಲೂಕು ಪಂಚಾಯತ್ ಸದಸ್ಯೆಯಾಗಿ ಗೆದ್ದೆ. ಅದು ಪ್ರಿಯದರ್ಶಿನಿ ತಾಯಿಯವರು ಶಾರದಾ ಡಿ ಬಿಜೂರವರು ಆವಾಗ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಅವರು ಆಯ್ಕೆಯಾದರು. ಆದ ನಂತರ 2010 ನಾನು ಸಿರೂರು ಕ್ಷೇತ್ರದ
ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ಶಾರದಾ ಡಿ ಬಿಜೂರು ಕಾಂಗ್ರೆಸ್ಸಿಂದ ನಾನು ಬಿ ಜೆ ಪಿಯಿಂದ ನಿಂತೆ, ಅಭ್ಯರ್ಥಿಯಾಗಿ ನಿಂತೆ. ಆಗ ನಾನು 3000 ಅಂತರದಲ್ಲಿ ಓಟಿನ ಅಂತರದಲ್ಲಿ ನಾನು ಗೆದ್ದೆ, ಗೆಲುವು ನೋಡಿದೆ. ಆದರೆ ಗೆದ್ದಾಗ ಕೂಡ ಶಾರದಾ ದೇವಾಡಿಗರು ನಾನು ಯಾವತ್ತೂ ನೋವು ಮಾಡಿದವಳಲ್ಲ, ಯಾವತ್ತೂ ಅವರನ್ನು ನೋಡಿದಾಗ ನಾನು ಆತ್ಮೀಯತೆಯಿಂದ ನಾನು ಮಾತಾಡ್ತವಳು. ಹಾಗೆ 2010 ನಾನು ಗೆದ್ದವಳು, ಗೆದ್ದೆ, ನಾನು ಬಿ ಜೆ ಪಿಯಲ್ಲೇ ಇದ್ದೆ. ಬಿ ಜೆ ಪಿ ಮುಖಂಡರು ನಂಗೆ ಒಳ್ಳೆ ಕೆಲಸ ಮಾಡಿದರು, ನಾನು ಅವ್ರ ಬಗ್ಗೆ ಯಾವತ್ತೂ ದೂರಲಿಲ್ಲ, ಯಾವ ಪತ್ರಿಕೆ ಮಾಧ್ಯಮದಲ್ಲೂ ಇದು ಮಾಡಲಿಲ್ಲ, ಒಳ್ಳೆ ಕೆಲಸ ಮಾಡಿದರು ನನ್ನೊಟ್ಟಿಗೆ. ನಾನು ಮನೆ ಮನೆಗೆ ತಿರುಗಿ ನನ್ನ ಕೈಕಾಲಲ್ಲಿ ತಿರುಗಿದ್ದೆ. ನಾನು ಯಾವುದೇ ಮುಖಂಡರ ಕಾರಲ್ಲಿ ತಿರುಗಿದವಳಲ್ಲ, ಯಾರ ಗಾಡಿಯಲ್ಲಿ ತಿರುಗಿದವಳಲ್ಲ. ಯಾರೋ ನಿಮ್ಮಂಥ ಸೋದರರು ನನ್ನನ್ನು ಕರ್ಕೊಂಡು ಬಂದಾಗ ನಾನು ಅವರೊಟ್ಟಿಗೆ ಬರ್ತಿದ್ದೆ ಬಿಟ್ಟರೆ ನಾನು ಇದು ಮಾಡಿದವಳಲ್ಲ. ಆದರೆ ನಾನು ಅಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇನೆ, ಬಿ ಜೆ ಪಿಯಲ್ಲಿ ಇರುವಾಗಲೂ ಕೂಡ ನಾನು ಉತ್ತಮವಾದ ಕೆಲಸ ಮಾಡಿದ್ದೇನೆ. ಅದರ ನಂತರ 2016 ನನಗೆ ಕಾಂಗ್ರೆಸ್ಸಿಂದ ಬಂತು. ಆವಾಗ ಕಾಂಗ್ರೆಸ್ಸಿಂದ ಬರಬೇಕಿದ್ರು ಮೊದಲೇ ಇವರು ನನಗೆ ಕಾಂಗ್ರೆಸ್ಸಿಗೆ ಇವರು ಮೊದಲು ಸೇರ್ಪಡೆ ಆದರು. ಯಾರು? ಪ್ರಿಯದರ್ಶಿನಿ ತಾಯಿಯವರು ಕಾಂಗ್ರೆಸ್ಸಿಂದ ಮೊದಲು ಬಿ ಜೆ ಪಿಗೆ ಸೇರ್ಪಡೆ ಆದರು. ಅದ್ರ ನಂತರ ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದೆ. ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿ 2016 ಕಂಬದಕೋಣ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತೆ. ಆವಾಗ ಶಾರದಾ ಡಿ ಬಿಜೂರು ಮಗಳು ಪ್ರಿಯದರ್ಶಿನಿ ದೇವಾಡಿಗ ನನ್ನ ಎದುರುಗಡೆ ನಿಂತರು. ಅಲ್ಲಿ ನಾನು 850 ಓಟಿನ ಅಂತರಕ್ಕಿಂತ ಹೆಚ್ಚಾಗಿ ನಾನು ಗೆದ್ದೆ. ಆವಾಗ ನನಗೆ ಜನರೇ ನನ್ನನ್ನು ಗುರುತಿಸಿದರು. ಗೌರಿ ದೇವಾಡಿಗರು ಯಾರು ಅನ್ನೋದನ್ನು ಜನರೇ ನನ್ನನ್ನು ಗುರುತಿಸಿ ಗುರುತ ಮಾಡಿ ತೋರಿಸಿದರು. ನಾನು ಜನರಿಗಾಗಿ ಇದ್ದವಳು, ಅಲ್ಲಿ ಕೂಡ ಜನರಿಗಾಗಿಯೇ ಕೆಲಸ ಮಾಡಿದ್ದೇನೆ. ಯಾವುದು ಅಂಬೇಡ್ಕರ್ ಸಂವಿಧಾನದ ಆಶಯದಂತೆ, ಅಂಬೇಡ್ಕರ್ ಡಾಬಿ ಅಂಬೇಡ್ಕರ ಆಶಯದಂತೆ ನಾನು ಜಾತಿ ಭೇದ ಮತ ಅನ್ನೋದೇ ನಾನು ಕೆಲಸ ಮಾಡಿದವಳು. ಎಲ್ಲ ಜಾತಿ ಸಮುದಾಯದವರು ಕೂಡ ನನಗೆ ಸಪೋರ್ಟ್ ಮಾಡಿದರು. ಎಲ್ಲ ಜಾತಿ ಸಮುದಾಯದ ಪಂಗಡದಲ್ಲಿ ಬಡವ ದೊಡ್ಡವ ಅಂಥೇಳಿ ನಾನು ಇದು ಮಾಡಿದವಳಲ್ಲ, ಜಾತಿ ಕಂಡವಳಲ್ಲ, ಎಲ್ಲರೊಟ್ಟಿಗೂ ನಾನು ಮಿಂಗಲ್ಲಾಗಿ ಕೆಲಸ ಮಾಡಿದೆ. ಒಳ್ಳೆ ರೀತಿಯಿಂದ ನಾನು ಕೆಲಸ ಮಾಡಿದೆ ಅನ್ನೋವಂಥ ಹೆಮ್ಮೆ ನನಗಿದೆ. ಆದರೆ ನಿನ್ನೆ ಒಂದು ಪ್ರಶ್ನೆ ಹಾಕಿದರು ನನಗೆ. 9 ಬೆಳಿಗ್ಗೆ ಸಾಧಾರಣ 10:00 ಒಂದು ಫೋನ್ ಬಂತು. ಫೋನ್ ಬಂದಾಗ ಈಗಲೂ ನೋಡಿ ಅವ್ರ ಮೊಬೈಲ್ ನನ್ನ ಆ್ಯಡ್ ಇಲ್ಲ, ಮೊಬೈಲ್ ನಂಬರೇ ಆ್ಯಡ್ ಇಲ್ಲ. ಆವಾಗ ನನಗೆ ಗೊತ್ತಾಯಿತು ಪ್ರಿಯದರ್ಶಿನಿ ದೇವಾಡಿಗರು. ನಾನು ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿದೆ. ಪ್ರಿಯದರ್ಶಿನಿ ದೇವಾಡಿಗರು ಅಂದರೆ ನಂಬರ ಮಾತ್ರ ಇತ್ತು ಅವ್ರದ್ದು, ನನಗೆ ಹೆಸರು ಬಂತು. ಪ್ರಿಯದರ್ಶಿನಿ ದೇವಾಡಿಗರು ಅಂದರೆ ಏನು, ಎಲ್ಲಿದ್ದಿರಿ ಕೇಳಿದರು. ನಾನು ಹೇಳಿದೆ ಅಲ್ಲೊಬ್ಬರು ಡೆತ್ ಆಗಿದ್ದಾರೆ, ಅಲ್ಲಿ ಹೋಗಿ ಬರ್ತಾ ಇದ್ದೇನೆ, ಏನು ಹೇಳಿ ಅಂತ ಹೇಳಿದೆ. ನೀವು ನಮ್ಮ ಪಕ್ಷಕ್ಕೆ ಬರಬೇಕಲ್ಲ ಅಂತ ಹೇಳಿದೆ. ಇಲ್ಲ ಪ್ರಿಯ, ನಾನು ಪ್ರೀತಿಯಿಂದ ಹೇಳಿದೆ ಪ್ರಿಯದರ್ಶಿನಿ, ಇಲ್ಲ ನಾನು ಬರುವುದಿಲ್ಲ, ನಾನು ಕಾಂಗ್ರೆಸ್ಸಲ್ಲೇ ಇರ್ತೇನೆ, ನನಗೆ ಏನು ಕಾಂಗ್ರೆಸ್ಸಿನಲ್ಲಿ ತೊಂದರೆ ಮಾಡಲಿಲ್ಲ, ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರೆ ನನಗೆ. ಕಾಂಗ್ರೆಸ್ ಲೀಡ್ರು ಕೂಡ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರೆ, ನಾನು ಬರುವುದಿಲ್ಲ. ಅಲ್ಲ ನೀವು ನಿಮ್ಮ ಯಾರೋ ಹೇಳಿದ್ರಂತೆ ಗೌರಿ ದೇವಾಡಿಗರು ಬರಬೇಕನ್ನುವಂಥ ಆಸೆ ಇತ್ತು, ಆಸೆ ಇದ್ದರೆ ಅವರು ಪ್ರಿಯದರ್ಶಿನಿ ದೇವಾಡಿಗರ ಅಡ್ಡ ಹಾಕ್ತಾ ಇದ್ದಾರೆ, ಬರೋದು ಬೇಡ ಅಂತ ಹೇಳುವಂಥ ಮಾತು ಹೇಳಿದ್ದಾರೆ. ನಾನೇನು ಹೇಳಲಿಲ್ಲ. ನಾನು ಮೋದಿ ಇರುವ ತನಕ ನನಗೆ ರಾಷ್ಟ್ರದಲ್ಲಿ ಕೂಡ ಹುದ್ದೆ ಸಿಗ್ಬೋದು ಮೋದಿ ಇರುವ ತನಕ ಅಂತೇಳಿ, ಆಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ದೆ. ಹಾಗೆ ನಮ್ಮದು ಸಭಾಭವನ, ನಾನು ಸತ್ಯ ವಿಷಯ ಹೇಳಿದೆ, ಸಭಾಭವನದ ವಿಷಯದಲ್ಲಿ ಬಂತು. ಆವಾಗ ನಾನು ಹೇಳಿದೆ ಅದು ಯಾರು ಹೇಳಿದರು, ಗೋಪಾಲ್ ಪೂಜಾರು ಹೇಳಿದ್ದೇ ಇರ್ಬೋದು, ಬೇರೆ ಯಾರು ಹೇಳಿದ್ರು ತಪ್ಪು ತಪ್ಪೇ ಅದು, ಯಾಕಂದರೆ ಸಭಾಭವನಕ್ಕೆ ಅಡ್ಡ ಹಾಕಿದರೆ ಅದು ತಪ್ಪು ತಪ್ಪೆ ಅನ್ನುವಂಥ ಮಾತನ್ನು ನಾನು ಇಷ್ಟು ಹೇಳಿದ್ದೇನೆ ಅವರಿಗೆ. ಇಷ್ಟು ಹೇಳಿದೆ, ಒಂದು 20 ನಾವು ಮಾತಾಡಿದ್ದೇವೆ. ಯಾಕಂದರೆ ನಾನು ಬರುವುದಿಲ್ಲ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ, ನಾನು ಬರುವುದಿಲ್ಲ, ಇಲ್ಲಿ ನಂಗೆ ಒಳ್ಳೆ ನೋಡ್ಕೊಳ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಆದರೆ ಅವರು ನನ್ನ ವೈಯಕ್ತಿಕವಾಗಿ ನನ್ನನ್ನು ನಿಂದನೆ ಮಾಡಿದರು ತುಂಬ, ಹಾಂ ನಿಂದನೆ ಮಾಡಿದರು. ಅವ್ರು ಹೇಳಿದರು ನಾನೇ ಫೋನ್ ಮಾಡಿದ್ದೆ ಅಂತ ಹೇಳಿದರು ನಿಮ್ಮ ಪತ್ರಿಕಾ ಮಾಧ್ಯಮದ. ನಾನು ದೇವರಿಗೆ ಸರ್ವಾಗಿ, ನಾನು ತಾಯಿ ದುರ್ಗಾ ಪರಮೇಶ್ವರಿ ಕೊಲ್ಲೂರು ಅಮ್ಮನವರನ್ನು ನಂಬಿದಂಥವಳು. ಅವರು ಕೊಲ್ಲೂರಿಗೆ ಬೇಕಾದರೆ ದುರ್ಗಾ ಪರಮೇಶ್ವರಿ ಅಮ್ಮ ಅವರೇ ಫೋನ್ ಮಾಡಿದರು. ಕಾಲ್ ರಿಜಿಸ್ಟರ್ ನೋಡಿ, ಅವರೇ ಫೋನ್ ಮಾಡಿದ್ದು. ನಾನು ಫೋನ್ ಮಾಡಲಿಕ್ಕೆ ಹೋಗೋದಿಲ್ಲ, ನನಗೆ ಯಾಕೆ ಬೇಕು ಫೋನ್ ಮಾಡಲಿಕ್ಕೆ? ಮತ್ತು ನನಗೆ ಬಿ ಜೆ ಪಿ ಯಾವ ಮುಖಂಡರು ಕೂಡ ನನಗೆ ಕಾಲ್ ಮಾಡಿ ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಅನ್ನುವಂಥ ಮಾತನ್ನು ಯಾವ ಮುಖಂಡರು ಕೂಡ ನನಗೆ ಇಲ್ಲಿಯೇ ತನಕ ಕಾಲ್ ಮಾಡಲಿಲ್ಲ. ನಾನು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರುವುದಿಲ್ಲ. ನನಗೆ ಒಳ್ಳೆ ಇದೆ ಕಾಂಗ್ರೆಸ್ಸಲ್ಲಿ, ಗೋಪಾಲ್ ಪೂಜಾರು ಒಳ್ಳೆ ನೋಡ್ಕೊಳ್ತಾರೆ. ಏನೋ ಸಣ್ಣ ಪುಟ್ಟ ನಮ್ಮಲ್ಲಿ ಮುನಸಭೆ ಇರ್ಬೋದು, ಅದರಿಂದ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಅವರಿಗೆ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ನಾನು ಈ ಚರ್ಚೆಗೆ ನಾನು ಒಪ್ಪುವುದಿಲ್ಲ, ಚರ್ಚೆಗೆ ನಾನು ಬರುವುದೂ ಇಲ್ಲ. ಯಾಕಂದರೆ ಅವರು ಚರ್ಚೆ ಮಾಡ್ತಾ ಕೂತ್ಕೊಳ್ಳಿ, ನಾನು ಚರ್ಚೆ ಮಾಡುವುದಿಲ್ಲ. ನಾವು ಒಂದು ಬಡವರಾಗಿ ಇಷ್ಟೊಂದು ಒಳ್ಳೆ ಎರಡೂ ಪಕ್ಷದಲ್ಲಿ ನಾನು ಒಳ್ಳೆ ಕೆಲಸವನ್ನು ನಿಭಾಯಿಸಿದ್ದೇನೆ ಅನ್ನುವಂಥ ಸಂತೋಷ ನನಗಿದೆ ಅಂತ. ನಾನು ಅವರ ಹೇಳಿಕೆಯನ್ನು ತಾವು ಹಿಂದೆ ಕೊಟ್ಟಂತ ಹೇಳಿಕೆ ತಾವು ನೋಡಿದ್ದೀರಿ. ದೇವಾಡಿಗ ಸಭಾಭವನವನ್ನು ತಪ್ಪಿಸ್ಲಿಕ್ಕೆ ನೇರವಾಗಿ ಗೋಪಾಲ್ ಪೂಜಾರಿಯವರೇ ಹೊಣೆ. ನಾನು ಯಾವ ದೇವಸ್ಥಾನಕ್ಕೆ ಬೇಕಾದ ಬರ್ತೇನೆ ಅವರು ಬರಲಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಹಿಂದಿನ ಹೇಳಿಕೆಯನ್ನು ತಾವು ಗಮನಿಸಿದ್ದೀರಿ. 1 ನಾವು ಫಾರ್ಮೆಟ್ನ ಸಬ್ಮಿಟ್ ಮಾಡಬೇಕಿತ್ತು ಎಂ ಪಿ ಅವರಿಗೆ, ನಮ್ಮಲ್ಲಿ ಕೊಡ್ಲಿಕ್ಕಾಗಲಿಲ್ಲ.
ಅದರಿಂದ ನಮಗೆ ಬಂದಂಥ ಪಂಟು ತಪ್ಪಿ ಹೋಯಿತು. ನೋಡಿ, ಸತ್ಯ ಈ ಚೌಕಟ್ಟಲ್ಲೇ ಇದೆ. ಆ ಸತ್ಯನ ತಾವು ತಿಳಿಸಿದ್ದೀರಿ ಜನರಿಗೆ. ಅದಕ್ಕೋಸ್ಕರ ನಿಮ್ಮ ಅಷ್ಟಪದನ್ನು ನಾನು ಅಭಿನಂದನೆ ಹೇಳ್ತೇನೆ. ನೇರವಾಗಿ ಗೋಪಾಲ್ ಪೂಜಾರು ಅಂತ ಧ್ವಜ ಮಾಡಲಿಕ್ಕೆ ಹೊರಟಿದ್ದಾರೆ BJP ಅವರು. ಇದರಲ್ಲಿ ಎರಡು ಮಾತಿಲ್ಲ. ಫಸ್ಟ್ ಹೇಳ್ತಾರೆ ನಮಗೆ ಸರ್ವೆ ನಂಬರ್ ಕೊಡಲಿಕ್ಕಾಗಲಿಲ್ಲ, ಬಂದಂಥ ಅನುದಾನ ಹೋಯಿತು ಅಂತಾರೆ, ಗೋಪಾಲ್ ಪೂಜೆ ತಪ್ಪಿಸ್ತು ಅಂತ ಹೇಳ್ತಾರೆ. ನಿನ್ನೆ ಹೇಳ್ತಾರೆ ಅದಕ್ಕೆ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಒಂದು ಕಡೆ ಹೇಳ್ತಾರೆ ದೇಶದ ಸಮರ್ಥ ನಾಯಕನ ಆಯ್ಕೆ ಮಾಡಬೇಕಾದ ಕರ್ತವ್ಯ ನಮ್ಮ ಪಾಲಿಗಿದೆ, ಅದಕ್ಕೋಸ್ಕರ ನಾವು MP ಅವರನ್ನು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ. ಇವರು ಕೊಟ್ಟಂಥ ಹೇಳಿಕೆಗೆ ಸಮರ್ಥನೆ ಕೊಡುವಂಥ ಒಂದು ಮನಸ್ಥಿತಿಯಲ್ಲಿ ಇವರಿಲ್ಲ. ಇವರೆಲ್ಲರೂ ಸೇರಿ ಏನು ದೇಶ ಸಮರ್ಥ ನಾಯಕನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನೋದು ನಮ್ಮ ಪ್ರಶ್ನೆ. ಒಬ್ಬ ಸಮರ್ಥ ನಾಯಕನ ಆಯ್ಕೆ ಮಾಡಬೇಕಿದ್ರೆ ನಮ್ಮ ಹೇಳಿಕೆ ಕೂಡ ಸಮರ್ಥವಾಗಿರಬೇಕು. ಮೊನ್ನೆ ಹೇಳಿದ ಹೇಳಿಕೆ ಕೂಡ ನಿನ್ನೆ ಕೂಡ ಅದು ಹಾಗೆ ಇರಬೇಕು, ನಿನ್ನೆ ಹೇಳಿದ ಇವತ್ತು ಕೂಡ ಹಾಗೆ ಇರಬೇಕು, ಇವತ್ತು ಸಂಜೆ ಕೂಡ ಹೇಳಿದ್ರು ಕೂಡ ಅದೇ ಉತ್ತರಗಳು ಬರಬೇಕು. ಈಗ ನೇರವಾಗಿ ಗೊತ್ತಾಯ್ತು ನಮಗೆ, ಗೋಪಾಲ್ ಪೂಜಾರಿ ಅವರು ಸಭಾಭವನವನ್ನು ಯಾವುದೇ ಕಾರಣಕ್ಕೆ ತಪ್ಪಿಸಿಲ್ಲ. ತಪ್ಪಿಹೋದಿದ್ದರಿಂದ ನೇರವಾಗಿ ಹೇಳ್ತೇನೆ BJP ಅವರಿಂದನೇ. ಯಾಕೆ BJP ಅವರು ಹೇಳಿದ್ದು ನಿನ್ನೆ ನಮಗೆ ಒಂದು ತಿಂಗಳಲ್ಲಿ ನಮ್ಗೆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ತಪ್ಪಿ ಹೋಯಿತು ಅಂತ. ಭಯ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನವರಿಗೆ ಅಂತ. ಭಯ ನಮ್ಗೆ ಸ್ಟಾರ್ಟ್ ಆಗಿದೆ ಅಲ್ಲ, ನಾವವ್ರು ಏನು ಪತ್ರಿಕಾ ಮಾಧ್ಯಮ ಹೇಳಿದ್ರು ಮತ್ತೆ ಬಂದು ನಾವೇನಾದರೂ ಹೇಳಬೇಕು, ವಾಸ್ತವ ಸತ್ಯ ಜನರಿಗೆ ತಿಳಿಸ್ಬೇಕಂತ ಮತ್ತೆ ಪತ್ರಿಕೆಯನ್ನು ಕರೆದಿದ್ದ ಆ ದಿನ. ಅವರು ಪುನಃ ಮತ್ತೆ ಪತ್ರಿಕಾ ಮಾಧ್ಯಮ ಕರೆದು ಮತ್ತೆ ಹೇಳಿಕೆಯನ್ನು ಕೊಡ್ತಾನೆ ಅಂತ ಹೇಳಿದರೆ ಹೆದರಿಕೆ ಯಾರಿಗೆ ಸ್ಟಾರ್ಟ್ ಆಗಿದೆ? ಈಗ ಭಯ BJP ಅವರಿಗೆ ಸ್ಟಾರ್ಟ್ ಆಗಿದೆ. ಎಲ್ಲ ಒಂದು ಕಡೆ ಸಮರ್ಥ ನಾಯಕ ದೇಶವನ್ನು ಬಿಟ್ಟು ಹೋಗುವಂಥ ಒಂದು ವ್ಯವಸ್ಥೆಯಲ್ಲಿ ಬಂದಿದೆ ಅಂತ ಕಾಣ್ತದೆ. ಎಲ್ಲ ಒಂದು ಕಡೆ MP ಅವರು ಸೋಲಿನ ಹತಾಶೆಯಲ್ಲಿದ್ದಂತೆ ಕಾಣ್ತಾ ಇದೆ. ಗೀತಕ್ಕನ ಜಯ ಪಕ್ಕ ಆಗಿದೆ ಅಂತ ಅನಿಸ್ತಾ ಇದೆ. ಇದರ ಭಯ ಪ್ರಾರಂಭವಾಗಿದೆ BJP ಅವರಿಗೆ. ನಾವೆಲ್ಲ ಇದನ್ನು ಅರ್ಥಕೊಳ್ಬೇಕಾಗ್ತದೆ. ನಮಗೆ ಭಯ ಇಲ್ಲ, ನಮ್ಗೆ ಯಾಕಂತ ಹೇಳಿದ್ರೆ ನಮಗೆ ಶಕ್ತಿ ಜಾಸ್ತಿ ಇದೆ ಈಗ ಬಯಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರಿಗೆ. ಯಾಕಂತ ಹೇಳಿದ್ರೆ ಎರಡು ಸಿಂಹಗಳು ಗೋಪಾಲ್ ಪೂಜಾರಿ ಅವರು ಸುಕುಮಾರ್ ಶೆಟ್ಟರು ಕಂಡ ಕಂಡಲ್ಲಿ BJP ಅವರನ್ನು ಬೇಟೆ ಆಡ್ತಿದ್ದಾರೆ. ಇವಾಗ ಒಳ್ಳೆ ಜೋಡ ಎತ್ತಿನ ಕೆಲಸ ಮಾಡ್ತಿದ್ದಾರೆ ಅವರಿಬ್ಬರು. ನಮಗೆ ಭಯ ಇಲ್ಲ, ಒಬ್ಬ ಸಮರ್ಪಕವಾದಂಥ ಅಧ್ಯಕ್ಷನ ಕೊಟ್ಟಿದ್ದಾರೆ ಬ್ಲಾಕ್ ಕಾಂಗ್ರೆಸ್ಸಿಗೆ. ಹಿರಿಯ ನಾಯಕರುಗಳಿದ್ದಾರೆ, ಬಾಬೇಗೌಡರು ಇದ್ದಾರೆ, ರಘುರಾಮ ಶೆಟ್ಟಿ ಅವರಿದ್ದಾರೆ, ಪ್ರಕಾಶ್ ಶೆಟ್ಟರ್ ಅವರಿದ್ದಾರೆ, ಮದನ್ ಕುಮಾರ್ ಅವರಿದ್ದಾರೆ, ರಾಜೀವ್ ಪೂಜಾರಿ ಅವರಿದ್ದಾರೆ, ನಾಗರಾಜ್ ಗಾಣಿಗರು ಅಂತ ಇದ್ದಾರೆ. ಅವ್ರ ಜೊತೆ ಹಿರಿಯ ನಮ್ಮ ಕಿರಿಯ ನಾಯಕರುಗಳಿದ್ದು ಮಂಜು ಇರ್ಬೋದು, ನಮ್ಮ ಭರತ್ ಇರ್ಬೋದು, ಬೇರೆ ಬೇರೆ ನಮ್ಮ ಸುರೇಶ್ ಅವರು, ಪ್ರಕಾಶ್ ಇವರು ಇಂಥವರೆಲ್ಲ ವೇದವರು ಇರ್ಬೋದು, ಯುತ್ ಕಾಂಗ್ರೆಸ್ ಶೇಖರ್ ಪೂಜಾರಿ ಇರ್ಬೋದು. ನಮಗೆ ಯಾವುದು ಭಯ ಇಲ್ಲ, ನಮ್ಮ ಜನ ಸಂಪೂರ್ಣ ನಮ್ಮನ್ನು ಇದು ಬಾರಿ ನಂಬಿದ್ದಾರೆ, 100 to 100 ನಮ್ಮನ್ನು ಗೆಲ್ಲಿಸ್ತಾರೆ. ಅದ್ರ ಬಗ್ಗೆ ನೋಟ್ ಔಟ್. ಇಷ್ಟೆಲ್ಲ ಒಂದು ಶಕ್ತಿಯ ಇಟ್ಕೊಂಡು ನಾವು ಯಾಕೆ ಹೆದರ್ಬೇಕು BJP ಅವರಿಗೆ? ನಾವು ಯಾಕೆ ಅವ್ರಿಗೆ ಕೌಂಟರ್ ಕೊಡಬೇಕು? ಇಂದ ಕಾಂಗ್ರೆಸ್ಸಿಗೆ ಹೋಗುವಾಗ ದೇವಾಡಿಗರ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೋದರು ಅಂತ ಹೇಳಿದರು. ಜಾತಿ ಮನುಷ್ಯ ಆಗಬೇಕಿದ್ರೆ ಅವನು ಆ ಸಂಘದಲ್ಲಿ ಮಾತ್ರ ಇರಬೇಕು, ಸಾರ್ವಜನಿಕ ಜೀವನಕ್ಕೆ ಬರಬಾರ್ದು, ಜನಪ್ರತಿನಿಧಿ ಆಗಬಾರ್ದು. ಇವತ್ತು ನಾನೊಬ್ಬ ಜಾತಿಯನ್ನು ಆಯ್ಕೊಂಡು ನಾನು ಬೇರೆ ಪಾರ್ಟಿಗೆ ಹೋಗುವ, ನನ್ನ ಜಾತಿಯನ್ನು ಮಾತ್ರ ಆ ಪಾರ್ಟಿ ಕರ್ಕೊಂಡು ಹೋದರೆ ನನ್ನಷ್ಟು ಮುಟ್ಟಾಳ್ರೆ ಯಾರಿಲ್ಲ ಅಂತ ಆಗ್ತದೆ. ಇವತ್ತು ಗೌರಿದೇವರು ಮುಟ್ಟಾಳ್ರಲ್ಲ, 2 times ಜಿಲ್ಲಾ ಪಂಚಾಯತ್ ಆಗಿದ್ದಾರೆ, ಅವರು ತಾಲೂಕು ಪಂಚಾಯತ್ ಆಗಿದೆ, ಆಶಾ ಕಾರ್ಯಕರ್ತ ಕೆಲಸ ಮಾಡಿದ ಅನುಭವ ಇದೆ ಅವರಲ್ಲಿ. ತಾವು ಇದನ್ನು ತಿಳ್ಕೊಳ್ಬೇಕು. ಯಾವತ್ತು ಮನುಷ್ಯ ಜಾತಿ ಆಗಿರ್ಬೇಕು ಬಿಟ್ಟರೆ ಜಾತಿ ಮನುಷ್ಯ ಆಗಬಾರ್ದು. ಎಲ್ಲೋ ಒಂದು ಕಡೆ ಪ್ರಿಯದರ್ಶಿನಿಯವರು ಜಾತಿ ಮನುಷ್ಯನಾಗಲಿ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನ. ಅದು ಹಿರಿಯರಿದ್ದಾರೆ, ನಮ್ಮ ದೇವಾಡಿಗಳಿಗೆ ನಾವೇನು ಕೊಡುಗೆ ಕೊಟ್ಟಿದ್ದೇವೆ ಅನ್ನೋ ಬಗ್ಗೆ ಅವರಿಗೆ ನಾವು ಮಾತಾಡ್ಕೊಳ್ತೇವೆ. BJP ಪಕ್ಷದವ್ರು ಹೇಳಬೇಕಾದಂಥ ಅನಿವಾರ್ಯತೆ ನಮಗಿಲ್ಲ. ಇವತ್ತು ಅವ್ರು ಹೇಳಬೇಕಾ, ನಾವು ಬ್ಲಾಕಿನ ಅಧ್ಯಕ್ಷ ಹೇಳಬೇಕಾ, ಮಂಡಲ ಅಧ್ಯಕ್ಷ ಹೇಳಬೇಕಾದನ್ನು ನಾವೇನು ಮಾಡಿದ್ದೇವೆ ಅಂತ ದೇವಾಡಿಗರಿಗೆ? ನಾವು ಜನಪ್ರತಿನಿಧಿಗಳು, ಜಾತಿ ಮನುಷ್ಯರಲ್ಲ. ಆದರೂ ಕೂಡ ನಮ್ಮ ಸಮುದಾಯದವರು ಹಿರಿಯರಿದ್ದಾರೆ, ನಾಯಕರಿದ್ದಾರೆ, ನಮ್ಮ ಕೊಡುಗೆ ಅನ್ನೋದ್ರ ನಾವು ಅವ್ರಿಗೆ ಉತ್ತರ ಕೊಡ್ತೇವೆ. ಇವರಿಗೆ ಕೊಡಬೇಕಾದಂಥ ಅವಶ್ಯಕತೆ ನಮಗಿಲ್ಲ, ನಾವು ಅದನ್ನು ಕೊಡುವುದಿಲ್ಲ. BJP ಹೇಗೆ ಅಂತ ಹೇಳಿದರೆ ನನಗೆ ಅನಿಸ್ತದೆ, ನನಗೆ ಇತ್ತೀಚೆಗೆ ದಿನಗಳಲ್ಲಿ ಅನಿಸ್ತಾ ಇರೋದು, ಅವರು ಸಣ್ಣ ಮಕ್ಕಳ ಥರ, ಅವರು 1ನೇ ಕ್ಲಾಸಿಗೆ ಹೋಗಿ ಮಕ್ಕಳ ಥರ ಮಕ್ಕಳಿಗೆ ಬೇಸಿಗೆ ರಜೆ ಸಿಕ್ಕಿದಾವಾಗ ಗಾಳಿಪಟ ಮಾಡಿ ಆಡ್ತಾರೆ ಅವರು. ಒಂದಿಷ್ಟು ಟೈಮ್ ಮಾಡ್ತಾರೆ, ಶಾಲೆ ಸುದ್ರ ಅಂತ ಗಾಳಿಪಟವನ್ನು ಕಟ್ಟಿ ಮೇಲ್ಗಡೆ ಮಾಡಿಗೆ ಹಾಕಿ ಹೋಗ್ತಾರೆ. ಇವ್ರದ್ದು ಅದೇ ಕತೆ. ಚುನಾವಣೆ ಬಂದಾವಾಗ ಇವರಿಗೆ ನೆನಪಾಗ್ತದೆ, ಆ 1 crore ಕತೆ ಆಯ್ತು ಇವ್ರದ್ದು. ಇವತ್ತು ಕಳೆದ ಚುನಾವಣೆಗೆ ಇದೇ ಹೇಳಿದ್ದಾರೆ, 1 crore ಕೊಟ್ಟಿದ್ದಾರೆ ದೇವಾಡಿಗೆ ಅಂಥೇಳಿ. ಒಂದಿಷ್ಟು ಗಾಳಿಪಟ ಹಾರಿಸಿದ್ದು, ಚುನಾವಣೆ ಗೆದ್ದ ನಂತರ ಗಾಳಿಪಟವನ್ನು ಕಟ್ಟಿ ಮಾಡಲಾಕಿ ಹೋದರು. ಮತ್ತೆ ಆ ಗಾಳಿಪಟವನ್ನು ಬಿಚ್ಚಿಟ್ಟಿದ್ದಾರೆ. ಇವತ್ತು ಮತ್ತೆ ಬಂದ ಕ್ಷೇತ್ರದಲ್ಲಿ ಸಮುದಾಯದ ಮೇಲೆ ಅದನ್ನು ಹಾರಿಸ್ತಾ ಇದ್ದಾರೆ. ಆದರೆ ಈ ಬಾರಿ ದೇವಾಡಿಗ ಸಮುದಾಯದವರು ಇರ್ಬೋದು, ಬೇರೆ ಬೇರೆ ಸಮುದಾಯದಿರ್ಬೋದು, ಯಾರು ಕೂಡ ಇವರ ಮರುಳ ಮಾತಿಗಳು ಮರುಳಾಗೋರಲ್ಲ. ಅವರು ಡಿಸೈಡ್ ಮಾಡಿ ಆಗಿದೆ ಈ ಬಾರಿ ಬೈಂದೂರು ಕ್ಷೇತ್ರಕ್ಕೆ ಗೀತಕ್ಕ ಅನ್ನೋದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಅದರಿಂದ ಇವರಿಗೆ ಭಯ ಪ್ರಾರಂಭವಾಗಿದೆ, ಇದನ್ನು ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಟ್ಟು ಜಾತಿ ಮೇಲೆ ಜಾತಿನ ಎತ್ತಿಕಟ್ಟಿ ಸಮಾಜದವನ್ನು ಒಡೆಯುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವತ್ತೂ ಕೂಡ ಅವಕಾಶಗಳನ್ನು ಕೊಡುವುದಿಲ್ಲ. ಇದು ಕೌಂಟ್ರ್ ಅಲ್ಲ ಇದ್ದವ್ರಿಗೆ, ಮತ್ತೊಮ್ಮೆ ಇವತ್ತು ಕೂಡ ಹೇಳ್ತೇನೆ, ಅದು ಕೌಂಟ್ರ್ ಅಲ್ಲ. ತಾವು ತಪ್ಪನ್ನು ತಿದ್ದುಕೊಳ್ಳಿ, ಸುಳ್ಳನ್ನು ಸಮರ್ಥನೆ ಮಾಡೋಕ್ಕೋಗಿ ಮತ್ತಿಷ್ಟು ಸುಳ್ಳನ್ನು ಹೇಳಲಿಕ್ಕೆ ಹೋಗಬೇಡಿ, ಅದು ನಿಮ್ಮ ಪಾಲಿ ಮುಳುವಾಗ್ತದೆ.
ಅನ್ನೋ ಮಾತನ್ನು ತಮಗೆ ಹಾಗೇತನೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಿದ್ದಾರೆ, ನನ್ನ ಕರೆದಿದ್ದಾರೆ ಒಂದೇದಾಗಿ. ಎರಡನೇದಾಗಿ ನಾವು ಗೋಪಾಲ್ ಪೂಜಾರು ಒಟ್ಟಾಗಿ ಕೆಲಸ ಮಾಡ್ತೇವೆ. ಅದು ಯಾರಿಗೂ ನಾನು ಇದು ಕೊಡಬೇಕಂತಿಲ್ಲ. ನಿಮ್ಮ ನಿಲುವು ಏನು ಅಂತೇಳಿ ಹೇಳಿದ್ದಾರೆ ಪ್ರಿಯದರ್ಶಿನಿ ಅವರು. ಗೌರಿ ದೇವಾಡಿಗರ ನಿಲುವು ಏನು ಗೋಪಾಲ್ ಪೂಜಾರ ಬಗ್ಗೆ? ನನ್ನ ನಿಲುವಿನ ಬಗ್ಗೆ ಅವರಿಗೆ ಸ್ಪಷ್ಟೀಕರಣ ಕೊಡಬೇಕನ್ನುವಂಥ ಯಾವ ಅಗತ್ಯತೆ ನನಗಿಲ್ಲ. ನಾನು ನನ್ನ ಪಕ್ಷ ಅಷ್ಟೇ, ಆರಾಮಿಲ್ಲದಿದ್ದ ಕಾರಣ ಒಂದನೇದಾಗಿ. ಎರಡನೇದಾಗಿ ನನಗೆ ಗೋಪಾಲ್ ಪೂಜಾರ ಸೋಲು ನೋಡಿ ತುಂಬ ನೋವಾಗಿದೆ. ಸತ್ಯತೆ ಹೇಳ್ತೇನೆ, ನನಗೆ ತುಂಬ ನೋವಾಗಿ ನಾನು ಒಂದು ಸೈಡಲ್ಲಿ ಸ್ವಲ್ಪ ಇದ್ದದ್ದು. ನನ್ನ ತಾಯಿಗೂ ಕೂಡ ಆರೋಗ್ಯ ಸರಿ ಇರಲಿಲ್ಲ, ನನ್ನ ತಾಯಿನೂ ನೋಡ್ಕೊಳ್ಬೇಕು. ನಾನೊಂದು ಗೃಹಿಣಿ, ನಾನೊಂದು ಮನೆ ಮಕ್ಕಳು, ನನ್ನ ತಾಯಿ ಇದ್ದಾರೆ, ಅವರನ್ನು ನೋಡುವಂಥ. ನಾನು ಎಲ್ಲೋ ಹೋಟ್ಲು ಊಟ ತಂದು ಊಟ ಮಾಡುವವಳು ನಾನಲ್ಲ. ನಾನು ಏನಿದ್ರು ಮನೆಯಲ್ಲೇ ಅಡುಗೆ ಮಾಡಿ ಮನೆಯಲ್ಲೇ ಊಟ ಮಾಡುವಂಥ ನಾನೊಂದು ಗೃಹಿಣಿ ಇದ್ದೆ. ಗೌರಿ ದೇವಾಡಿಗಳು ಒಂದು ಕೂಲಿ ಕಾರ್ಮಿಕೆ. ನಾನು ಇವತ್ತು ನಾನು ಕೂಲಿ ಕಾರ್ಮಿಕರಾಗಿ ನಾನು ಯಾವುದೋ ಪಕ್ಷ ಬೆಳೆಸಬೇಕಿದ್ರೆ ಬಿ ಜೆ ಪಿಯಲ್ಲಿರುವಾಗಲೂ ಕೂಡ, ಇವತ್ತು ಕಾಂಗ್ರೆಸ್ಸಿಗೆ ಬಂದರೂ ಕೂಡ ಪಕ್ಷ ಬೆಳೆಸಲಿಕ್ಕೆ ನಾನು ಯಾರದ್ದೋ ಮುಖಂಡರ ಕಾರಲ್ಲಿ ಯಾರದ್ದೋ ಇವ್ರ ಕಾರಲ್ಲಿ ಹೋದವಳಲ್ಲ. ಇವತ್ತೆಲ್ಲಾದರೂ ಕಾರ್ಯಕರ್ತರು ಸಿಕ್ಕರೆ ನನ್ನನ್ನು ಕರ್ಕೊಂಡು ಹೋದ್ರು ಬಿಟ್ಟರೆ, ನಾನಿವತ್ತು ಎಲ್ಲಿ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾನು ಬಸ್ಸಲ್ಲಿ ರಿಕ್ಷಾದಲ್ಲಿ ಹೋದವಳು ಬಿಟ್ಟರೆ ಯಾರ ಗಾಡಿಯಲ್ಲಿ ಮುಖಂಡರ ಗಾಡಿಯಲ್ಲಿ ಹತ್ತಿ ನಾನು ಹೋಗಿ ರಾಜಕೀಯ ಮಾಡಿದವಳು ಅಲ್ಲ. ಅದರ ಅಗತ್ಯತೆ ನನಗೆ ಇರುವುದಿಲ್ಲ. ಗೋಪಾಲ್ ಪೂಜಾರಿಗೂ ನಮಗೂ ಯಾವುದೇ ವಿರೋಧ ಇಲ್ಲ, ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಅದೇ ಬೇಜಾರು ಬಿಟ್ಟರೆ ಗೋಪಾಲ್ ಪೂಜಾರ ಸೋಲು ನೋಡಿ ನನಗೆ ಬೇಜಾರಾಯಿತು ಬಿಟ್ಟರೆ ಮತ್ತು ನಮಗೂ ಗೋಪಾಲ್ ಪೂಜಾರಿಗೆ ಯಾವುದೇ ಇದಿಲ್ಲ. ಅದಕ್ಕೆ ನಾನು ಯಾವುದೇ ಸಮಾರಂಭ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಬರಲಿಲ್ಲ. ಇನ್ನು ಹಿಂದುಳಿದ ವರ್ಗದ ವಿಚಾರದ ಬಗ್ಗೆ ನಾನು ಮಾತಾಡಬೇಕಾಗ್ತದೆ. ಯಾಕಂದರೆ ನೀವು ಈ ಸಲದ ಈ ಪೇಪರ್ ಕಟಿಂಗ್ಸನ್ನು ಕೂಡ ಗಮನಿಸಿರ್ಬೋದು. ಹಿಂದುಳಿದ ವರ್ಗಕ್ಕೆ ಎಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು? ಕೇವಲ 3 ಸೀಟ್ಗಳನ್ನು ಕೊಟ್ಟಿದ್ದಾರೆ 28ರಲ್ಲಿ. ನಾವೆಷ್ಟು ಕೊಟ್ಟಿದ್ದೇವೆ? 6 ಕೊಟ್ಟಿದ್ದೇವೆ. ಇದರಲ್ಲಿ ಗೊತ್ತಾಗ್ತದೆ ಹಿಂದುಳಿದ ವರ್ಗದವರಿಗೆ ಯಾರು ಕಾಳಜಿ ಉಂಟು, ಯಾರಿಗೆ ಕಾಳಜಿ ಇಲ್ಲ ಅನ್ನೋದು. ಮಹಿಳೆಯರಿಗೆ 8 ಸೀಟ್ ಕೊಟ್ಟಿದ್ದೇವೆ ನಾವು, 6 ಕೊಟ್ಟಿದ್ದೇವೆ. ಅವರೆಷ್ಟು ಕೊಟ್ಟಿದ್ದಾರೆ? ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಿ. ಮತ್ತು ಮತ್ತೊಂದು ವಿಚಾರ ಅವರು ಇಂಪಾರ್ಟೆಂಟ್ ಆಗಿ ಹೇಳಿದರು, ಸಮರ್ಥ ನಾಯಕನ ಆಯ್ಕೆಗೋಸ್ಕರ ಈ ಸಲದ ಒಂದು ಚುನಾವಣೆ ಹೇಳಿದರು. ಓಕೆ, ಸಮರ್ಥ ನಾಯಕನ ಆಯ್ಕೆ ಅನ್ನೋದು ಸಮರ್ಥ ನಾಯಕ ಹೌದಲ್ವಾ ಮಾನ್ಯ ಮೋದಿಜಿಯವರು? ಈಗ ಅದು ಒಂದು ಕಮೆಂಟ್ ಬರ್ಬೋದು ಅವರಿಗೆ. ಹಾಂ, ಮತ್ತೊಂದು ವಿಚಾರ, ಫೇಕ್ ನ್ಯೂಸ್ ವಿಚಾರದ ಬಗ್ಗೆ ಮಾತಾಡಿದವರು ಆ್ಯಕ್ಚುಲಿ. ಖಂಡಿತವಾಗಿಯೂ ಯಾರೇ ಆಗಿರ್ಬೋದು ಫೇಕ್ ನ್ಯೂಸನ್ನು ಫೇಕ್ ಐಡಿಯಲ್ಲಿ ತೊಗೊಂಡು ಒಂದು ಮಹಿಳೆಗೆ ನಿಂದಾನಾತ್ಮಕವಾಗಿ ಬರೆಯುವಂಥದ್ದು ಅಕ್ಷಮ್ಯ ಅಪರಾಧ. ಅಂಥವರು ಕಾಂಗ್ರೆಸ್ಸಿಗರೇ ಅಲ್ಲ, ನಾನು ಓಪನ್ ಆಗಿ ಹೇಳ್ತೇನೆ. ಹಾಗೆಲ್ಲಾದರೂ ಅವರು ಮಾಡದಿದ್ದರೆ, ಯಾವುದೇ ವ್ಯಕ್ತಿ ಮಾಡದಿದ್ದರೂ ಕೂಡ ಅವನು ಕಾಂಗ್ರೆಸ್ಸಿಗ ಅಂತೂ ಖಂಡಿತವಾಗಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಂಗ್ರೆಸ್ನವರು ಮಹಿಳೆಯರಿಗೆ ಗೌರವವನ್ನು ಕೊಡ್ತಾರೆ. ಯಾವುದೇ ಫೇಕ್ ಐಡಿಯಲ್ಲಿ ಅವ್ರು ಬರ್ದ ಅಂತೇಳಿದ್ರೆ ಅವನಿಗೆ ಅಕ್ಕ ತಂಗಿ ಇಲ್ಲ ಅಂತೇಳಿ ಅರ್ಥ. ಇದು ಮಾತ್ರ ಕ್ಲಿಯರ್ ಕಟ್ಟಾಗಿ ನಾನು ಹೇಳುವಂಥದ್ದು. ಅವ್ಯಾಚ್ಯವಾಗಿ ಯಾರೇ ಬರಿತೇ ಇದ್ದರೂ ಕೂಡ ದಯವಿಟ್ಟು ನಿಲ್ಲಿಸಿ ಅನ್ನೋದನ್ನು ಈ ವಿಚಾರವಾಗಿ ನಾನು ಹೇಳ್ತೇನೆ. ಒಂದು ಮತ್ತು ನಾನು ಈ ಸಮರ್ಥ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ಮಾತಾಡುವ ಈಗ. ಆಯ್ತಾ, ಸಮರ್ಥ ನಾಯಕ ಅಂದರೆ ಯಾರು? ಅವ್ರ ಪ್ರಕಾರ ಮೋದಿಜಿಯವರು ಸಮರ್ಥ ನಾಯಕ. ಯಾಕೆಂದರೆ ರಾಘವೇಂದ್ರ ಅವರು ಸಮರ್ಥ ನಾಯಕ ಅಲ್ಲ ಅಂತೇಳ್ಬಿಟ್ಟು ನಾವು ಹೇಳಲಿಲ್ಲ, ನಾವಂತೂ ಹೇಳಲಿಲ್ಲ. ನಾವೀಗ ಹೇಳಿ ಸ್ಟಾರ್ಟ್ ಮಾಡ್ತೇವೆ. ಯಾಕಂದರೆ ಶ್ರೀಧರ್ ಬಿಜ್ಜೂರು ಅವ್ರ ಪಾರ್ಟಿಯವರು ಹೇಳಿದ್ದಾರೆ ಅವ್ರು ಸಮರ್ಥ ನಾಯಕ ಅಲ್ಲ, ಅವ್ರು ವ್ಯವಹಾರಿಕ ನಾಯಕ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಮತ್ತು ನಾವು ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ, 2014ರಿಂದ ಇದು 2019ರವರೆಗೆ ಮಾತಿನ ದಾಖಲೆ ಇದ್ದ ನಂತರ 811% ಸಾಲದಲ್ಲಿ ಏರಿಕೆ ಆಗಿದೆ ಅಂತೇಳಿದ್ರೆ, ಸಣ್ಣ ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರಪತಿ ಭವನದವರಿಗೆ ಮಾಡಿದ್ದು ಕಾಂಗ್ರೆಸ್ ಅಷ್ಟು. ಅವರಿಗೆ ಅವರು 2014ರವರೆಗೆ ನಾವು ಅದರಲ್ಲಿ ಒಂದು 5 ವರ್ಷ ಅವರೇ ತಗೊಂಡಿರಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಆಡಳಿತ ಮಾಡಿದ್ದಾರೆ. 60 ವರ್ಷದ ಆಡಳಿತದಲ್ಲಿ ನಾವು ಮಾಡಿರೋ ಸಾಲ 52 ಲಕ್ಷ ಕೋಟಿ, ಇವರು ಮಾಡಿರೋದು ಎಷ್ಟು ಎಷ್ಟು? ಇದರಲ್ಲಿ 122 ಅಂತ ಬರ್ತಿದೆ, ಬಟ್ 205 ಲಕ್ಷ ಕೋಟಿ ಸಾಲ. ಒಂದು ಇದ್ರ ಪ್ರಿಂಟ್ ನಿಮ್ಗೆ ಕೊಡ್ತೇನೆ ನಾನು ಸರ್. ಆಯ್ತಾ, ಅದು ಬಿಡಿ, ಅದು ಬೇಡ. ಸಾಲ ಮಾಡ್ರಿ, ಏನೋ ಒಂದು ಮಾಡೋ ನೆನೆಸ್ಕೊಂಬ. ಅವ್ರು ಸಾಲ ಎಂತಕ್ಕೆ ಮಾಡ್ರಿ ಕೇಳ್ಕೊಂಡು ಮತ್ತೊಂದು ಹೇಳೋರು. ನಾನು ಕೋವಿಡ್ ಲಸಿಕೆ ಕೊಟ್ಟಿದ್ದೇನೆ. ಕೋವಿಡ್ ಬಂದಿರೋದು 2020ರಲ್ಲ, 2021ಕ್ಕೆ ಇಂಡಿಯಾಗೆ ಬಂದಿರೋದು. ಎಲ್ಲರಿಗೂ ಕೋವಿಡ್ ಲಸಿಕೆ ಕೊಟ್ಟರು ಕೂಡ 250 ರೂಪಾಯಿ ಒಂದು ಲಸಿಕೆಯಲ್ಲಿ 150 ಕೋಟಿ ಜನರಿಗೆ ಕೊಟ್ಟರೆ 25,000 ಕೋಟಿ ಮಾತ್ರ ಆಯ್ತು. ಗೊತ್ತಾಯ್ತಾ? ಬಾಕಿ ಉಳಿದಂಗೆ ಅದು 100 ಲಕ್ಷ ಕೋಟಿ ಎಲ್ಲೋ ಆಯ್ತು. ಒಂದು ರೋಡ್ ಮಾಡಿದ್ದಂತ ಹೇಳ್ಬೋದು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟರೆ ಹೈವೇ ಮಾತ್ರ, ಹೈವೇಲಿ ಎಲ್ಲಿಗೆ ಅಂದ್ರೆ ಟೋಲ್? ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವು ಶಿರೂರಿಗೆ ನೀಚಿಗೆ ಹೋದ್ರೆ 250 ರೂಪಾಯಿ ಟೋಲ್, ಅದು ಪ್ರೈವೇಟ್ ಕಂಪ್ನಿ ಕೊಟ್ಟು ಮಾಡುವಂಥದ್ದು. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್, ಹೈವೇ ಕೂಡ ಅವ್ರು ಪುಕ್ಷಟೆ ಮಾಡಲಿಲ್ಲ, ಸಾಲ ಮಾಡ್ಕೊಂಡು ಮಾಡಲಿಲ್ಲ, ಹಂಗಾರೆ ದುಡ್ಡು ಎಲ್ಲಿಗೆ ಹೋಯ್ತು? ಆಯ್ತು, ಗ್ಲೋಬಲ್ ಇಂಡೆಕ್ಸ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಇದು ಅವ್ರ ಪಾರ್ಟಿ ಬಿಟ್ಟು ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ ಅವರೇ ಕೊಟ್ಟಿರುವಂಥದ್ದು. ಇಲ್ಲಿ ನಾವು 102ನೇ ಸ್ಥಾನದಲ್ಲಿದ್ದೇವೆ, ಪಾಕಿಸ್ತಾನ ಬಾಂಗ್ಲಾದೇಶಿಗಿಂತ ಕೀಳ್ಮಟ್ಟದಲ್ಲಿದ್ದೇವೆ ನಾವು. ಇಲ್ಲಿ ನೋಡ್ಕೊಳ್ಬೇಕು ತಾವು. ಇದು ನಾನು ಕೊಟ್ಟಿರೋದಲ್ಲ ಡಾಟಾ, ನೀವು ಕೂಡ ಸರ್ಚ್ ಮಾಡ್ಬೋದು. ನಾನು ಮಾಡಿರೋದಲ್ಲ ಪ್ರಿಯದರ್ಶಿನಿ ಅವರೇ, ಮತ್ತು ನೀವು ನನಗೆ ವ್ಯಕ್ತಿಕವಾಗಿ ಮತ್ತು ನಂತರ ಬೈಲಿಕ್ಕೆ ಹೋಗಬೇಡಿ ಈ ವಿಚಾರದ ಬಗ್ಗೆ ಮಾತಾಡಿದ ನಂತರ. ಒಂದು ಮತ್ತೊಂದು ನೋಡಿ, ಇಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2014ರಲ್ಲಿ ಎಷ್ಟಿತ್ತು ಅಂತ ಹೇಳಿದ್ರೆ, ಇಂಡಿಯಾ 55ನೇ ಸ್ಥಾನದಲ್ಲಿತ್ತು ನಾವು ಬಿಟ್ಕೊಡುವಾಗ. ಇವತ್ತು 102ನೇ ಸ್ಥಾನದಲ್ಲಿ ಬಂದಿದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಕೂಡ ವೆಬ್ಸೈಟ್ನಲ್ಲಿ ಲಭ್ಯ ಇದೆ, ಅನ್ಎಂಪ್ಲಾಯ್ಮೆಂಟ್ ಲಿಸ್ಟ್, ಎಷ್ಟು ಜನ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅನ್ಎಂಪ್ಲಾಯ್ ಆಗಿದ್ದಾರೆ ಅನ್ನೋದನ್ನು ನಾನು ಕೂಡ ಇಲ್ಲಿ ನಿಮಗೆ ದಟ್ಟ ಸಮೇತವನ್ನು ಕೊಟ್ಟಿದ್ದೇನೆ. ಒಂದು ಆಯ್ತು ಬಿಡಿ, ಅದೆಲ್ಲ ಏನೂ ಬೇಡ, ಎಲ್ಲದನ್ನು ಬಿಟ್ಕೊಡುವ. ಈಗ
ಅವ್ರು ಹೇಳ್ತಾರೆ ನಾವೀಗ ಧರ್ಮದ ಆಧಾರದ ಮೇಲೆ ಮಾತಾಡುವ ಅಂತ ಹೇಳ್ತಾರೆ. ಧರ್ಮ ಅಂತ ಹೇಳ್ತಾರೆ, ಧರ್ಮ ಅಂದರೆ ಏನು ಅನ್ನೋದು ನಾವು ನಂಬಬೇಕು. ಫಸ್ಟ್ ಆಫ್ ಆಲ್ ಧರ್ಮ ಅಂತ ಹೇಳಿದ್ರೆ ನೋಡಿ, ದೇಶ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಯಾವುದೇ ಗುಡಿ ಚರ್ಚ್ ಅಥವಾ ಮಂದಿರ ಅಲ್ಲ, ಯಾವುದೇ ಮಸೀದಿ ಅಲ್ಲ, ಅಯ್ಯೋ ಜಾತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ. ದೇಶ ಅಂತ ಹೇಳಿದ್ರೆ ಒಂದು ಮನುಷ್ಯ ಮಾನವ, ನಾವೆಲ್ಲ ಸೇರಿದ್ರೆ ಮಾತ್ರ ದೇಶ ಆಗುವಂಥದ್ದು. ದೇಶದಲ್ಲಿ ಎಲ್ಲ ಹಸುವಿಂದ ಸಾಯ್ತಿತ್ತು ಅಂತ ಹೇಳಿದ್ರೆ ನೀವು ಎಂಥ ದೇಶ ಪ್ರೇಮ? ಒಂದು ಮತ್ತೊಂದು ನೋಡಿ, ಧರ್ಮದ ವಿಚಾರನ ತಗೊಳ್ಳೋವರಿಗೆ ಬಿಡಿ. ನಾವೀಗ ಧರ್ಮ ವೆಸ್ಟ್ರು ಅಂತೇಳಿ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ಬೈಂದೂರು ಕ್ಷೇತ್ರದಲ್ಲಿ ಎಲ್ಲ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ ನಾವಿದ್ದೇವೆ. ನಾನು ಕೂಡ ಒಂದು ದೇವಸ್ಥಾನದ ಕಾರ್ಯದರ್ಶಿ ಕೂಡ ಹೌದು. ಅದೆಲ್ಲ ಬಿಟ್ಟಾಕಿ ಬೀಪ್ ಎಕ್ಸ್ಪೋರ್ಟ್ ವಿಚಾರ ಇದ್ರಲ್ಲಿ ತಗ್ದಿದೆ ನಾನು. ನಮ್ಮ ದೇಶ ಎರಡನೇ ಸ್ಥಾನ ಬೀಪ್ ಎಕ್ಸ್ಪೋರ್ಟ್ನಲ್ಲಿ, ಇದು ಕೂಡ ಇದ್ದೆ ಮೇಡಮ್. ನಿಮ್ಮ BJP ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಮೇಡಮ್ಗೆ ಮಾತ್ರ ಹೇಳ್ತಾ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಬೀಪ್ ಎಕ್ಸ್ಪೋರ್ಟ್ನಲ್ಲಿ ಈ ಗೋವನ್ನು ನೀವು ಏನು ರಾಷ್ಟ್ರೀಯ ಪ್ರಾಣಿ, ಗೋವನ್ನು ನಾವೇನು ಮಾಡ್ತೇವೆ ದೇವರು ಅಂತ ಹೇಳ್ತೇವೆ. ಹಾಗಾದರೆ ಅವ್ರನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಬೋದಾ, ಅವ್ರ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲದನ್ನು ಬಿಟ್ಟು ಮತ್ತೊಂದು ನೋಡಿ, ಅಲ್ಲಿ ಇದಕ್ಕೊಂದು ಸ್ಪಷ್ಟೀಕರಣ ಕೊಡಲಿ ಅವರು. ಇವ್ರದ್ದು SDP ಜೊತೆ ಮೈತ್ರಿದೆಲ್ಲ ಇಲ್ಲಿ ಉಂಟು, ನಾನು ಕೊಟ್ಟಿದ್ದೇನೆ, ಅದೆಲ್ಲ ಬೇಡ ಬಿಟ್ಟಾಕಿ. ಒಂದು ಲಾಸ್ಟ್ ಒಂದು ಹೇಳಿಬಿಟ್ಟು ನಾನು ಕನ್ಕ್ಲೂಡ್ ಮಾಡ್ತೇನೆ ಸರ್. ನೋಡಿ, ಇಲ್ಲಿ ನಿಮ್ಮ ನಾಯಕರು ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಒಬ್ಬರು ಹೇಳಿದ್ದಾರೆ, ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ, ನಾವು ಬಂದರೆ ಸಂವಿಧಾನ ಚೇಂಜ್ ಮಾಡ್ತೇವೆ. ಇದರ ಬಗ್ಗೆ ನಿಮ್ಮ ಸ್ಪಷ್ಟ ನಿಲುವೇನು? ಇದನ್ನು ನೀವು ಹೇಳಿ ಫಸ್ಟ್ ನನಗೆ. ನೀವು ಬಾಕಿ ಉಳಿದು ಮಾತಾಡೋದು ಬೇಡ. ನೀವು ಸಮರ್ಥ ನಾಯಕನ ಆಯ್ಕೆ ಅಂತ ಹೇಳಿದ್ರೆ ಸಮರ್ಥ ನಾಯಕ ಯಾರು? ಮತ್ತು ನೀವು ಇದು ಈ ಪತ್ರಿಕೋಷ್ಠಿ ಆದಂತ ನೆಕ್ಸ್ಟ್ ನಂಗೆ ಖಂಡಿತವಾಗಿ, ನನಗೂ ಕೂಡ ಕೈಕಾಡಿ ಬರೆಯೋರು ತುಂಬ ಜನ ಇದ್ದಾರೆ, ಮತ್ತು ನೀವು ಖಂಡಿತವಾಗಿಯೂ ನಮಗೆ ಉತ್ತರ ಕೊಡ್ತೀರಾ? ಆ ಉತ್ತರ ಗಡಿಯಿದ್ದೇವೆ ನಾವು. ನೀವೆಲ್ಲಾದರೂ ಮೋದಿ ಬಿಟ್ಟರೆ ಬೇರೆ ಯಾರು ಅಂತ ಹೇಳಿ ಕೇಳಿದರೆ ಆ ಉತ್ತರಕ್ಕೆ ನಾವು ರೆಡಿ ಇದ್ದೇವೆ ಅಂತ ಈಗ ಹೇಳ್ತಾ ನನ್ನ ವಿಚಾರದ ಕನ್ಕ್ಲೂಡ್ ಮಾಡಿದ್ದೀನಿ. ಮಾತಾಡಿ, ಯಾಕೆ ಸುಮ್ಮನೆ ನೀವು ಹೋಗ್ಬಿಟ್ಟು ಧರ್ಮ ಜಾತಿಗಳ ವಿಚಾರ ಮಾತಾಡ್ತೀವಿ? ಅಭಿವೃದ್ಧಿ ವಿಚಾರ ಮಾತಾಡಿ. ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ರಿ, ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ರಿ? ಇವತ್ತು ಚಿನ್ನದ ರೇಟ್, ಒಬ್ಬ ಒಬ್ಬ ಬಡ ಮನುಷ್ಯ ಒಬ್ಬಳು ಮದುವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಗಳನ್ನ. 70,000 ರೂಪಾಯಿ ಚಿನ್ನದ ರೇಟ್ ಆಗಿದೆ. ಕಾರಣ ಏನು? ಡಾಲರ್ ಬೆಲೆ ಜಾಸ್ತಿ ಆದಕ್ಕೋಸ್ಕರ. ಈ ರೂಪಾಯಿ ಬೆಲೆ 84.something, ಅದು ವಿಶ್ವ ದಾಖಲೆ. ಆ್ಯಕ್ಚುಲಿ ಇದು ಇಷ್ಟು ಈ ನಮ್ಮ ಈ ನಿಮ್ಗೊಂದು ವಿಶೇಷವಾಗಿ ಮೊನ್ನೆ ಪೇಪರ್ಗಳು ಬಂದಿದೆ, ನಮ್ಮ ಏಷ್ಯಾದ ಟಾಪ್ ಕರೆನ್ಸಿ ಲಿಸ್ಟ್ ಇಂದ ನಮ್ಮದು ಗೋನ್, ಭಾರತದ ಕರೆನ್ಸಿ. ಇದರಲ್ಲಿ ನಿಮ್ಮ ಪೇಪರ್ನವರೇ ಬರ್ತಿರುವಂಥದ್ದು. ನೀವು ಕೊಲ್ಲೂರಿಗೆ ಅವ್ರು ಕೊಲ್ಲೂರಿಗೆ ಬರಲಿ, ಬೇಕಾದ್ರೆ ಅಮಾವಾಸ್ಯ ಬೇಲಿ ಬೇಕಾದ್ರೆ ಬರಲಿ, ಅದರಿಂದ ನಿಮಗೆಂತ ಲಾಭ? ನಿಮ್ಮ ಮನೆಗೆ ನೋಡಿ ಅಂತ ತಂದ್ಕೊಟ್ರು ಅವರು. ನಾವು ನೋಡಿ ಆ್ಯಕ್ಚುಲಿ 2,000 ಕೊಟ್ಟಿದ್ದೀವಿ ಅಲ್ವಾ, 2,000 ಕೊಟ್ಟಿದ್ದೀವಿ, ಕರೆಂಟ್ ಬಿಲ್ ಕೊಟ್ಟಿದ್ದಿಲ್ಲ ನೀವು, ಅಥವಾ ನಿಮಗೆ ಶಕ್ತಿ ಯೋಜನೆ ಕೊಟ್ಟಿದ್ದೇವೆ, ಏನೇನು ಯೋಜನೆಗಳನ್ನು ಕೊಟ್ಟಿದ್ದೇವೆ ನಾವು, ಅದನ್ನ ಇಟ್ಕೊಂಡು ಹೋಗ್ತೇವೆ ಮನೆಗೆ. ನೆಕ್ಸ್ಟ್ ಕೂಡ 1,00,000 ರೂಪಾಯಿ ಕೊಡ್ತಿದ್ದೇವೆ ಮಹಿಳೆಯರಿಗೆ, ಅದನ್ನು ಹೇಳ್ತೇವೆ ನಾವು ಮನೆಗೆ ಹೋಗ್ಬಿಟ್ಟು. ನಿಮ್ಗೆ 1,00,000 ಬೇಕಾ? ನಮ್ಗೆ ಓಟ್ ಹಾಕಿ, ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ ನಿಮಗೆ, ಈ ಗ್ಯಾರಂಟಿನೂ ಕೂಡ ಕೊಡ್ತೇವೆ ಅಂತೇಳಿ ನಾವು ಹೇಳ್ತೇವೆ. ಇದನ್ನು ವಿಚಾರ ಮಾತಾಡೋದು ಬದಲು 1,00,000 ಕೊಟ್ಟರೆ ಮೋದಿ ಬರ್ತಾರೆ. ಮೋದಿ ಆ್ಯಕ್ಚುಲಿ ಇಲ್ಲಿಗೂ ಬಂದೈತಿ, ಎಲ್ಲ ಬದಿ ಬಂದೈತೆ, ಬರ ಬಂದೈತಿ, ಅಲ್ಲ ಆ ಬದಿ ಬರಲಿಲ್ಲ. ಆ ಬರ ಬಂದಲ್ಲ ಅವ್ರು ಕರ್ಕೊಂಡು ಹೋಗಿ ಮಾಡ್ರೆ, ನಾನು ಹೇಳ್ತೀನಿ.